Hello friends, Vibha's hobby channel ge nimge swagata. ಇಂದು ನಾನು ಬಟವಿ ಪಾಯಸ ಎಂದು ಕರೆಯಲ್ಪಡುವ ಉತ್ತರ ಕರ್ನಾಟಕ ಪ್ರದೇಶದ ಅಪರೂಪದ ಅಥವಾ ಬಹುತೇಕ ಕಳೆದು ಹೋದ ಸಾಂಪ್ರದಾಯಿಕ ಪಾಯಸದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಒಂದು ಅಗಲವಾದ ತಟ್ಟೆಯಲ್ಲಿ ಒಂದು ಟೇಬಲ್ ಚಮಚ ಬನ್ಸಿ ರವೆ ಅಥವಾ ಕೇಸರಿ ರವೆಯನ್ನು ತೆಗೆದುಕೊಳ್ಳೋಣ. ಇದಕ್ಕೆ ಒಂದು ಟೀ ಚಮಚ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಟೀ ಚಮಚ ಹಾಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ನೆನೆಯಲು ಬಿಡಬೇಕು. ಈಗ ಅದರ ಮೇಲೆ ಅರ್ಧ ಟೀ ಚಮಚ ಗೋಧಿ ಹಿಟ್ಟನ್ನು ಸಿಂಪಡಿಸಿ ಮಿಕ್ಸ್ ಮಾಡಿ. ಮತ್ತೆ ಅರ್ಧ ಚಮಚದಷ್ಟು ಗೋಧಿ ಹಿಟ್ಟನ್ನು ಚಿಮುಕಿಸಿ ಮಿಕ್ಸ್ ಮಾಡ್ತಾ ಹಗುರವಾಗಿ ಅಂಗೈಯಿಂದ ನಿಧಾನವಾಗಿ ಉಜ್ಜಲು ಶುರು ಮಾಡಿ. ಇದಕ್ಕೆ ಬಟವಿ ತಿಕ್ಕುವುದು ಎನ್ನುತ್ತಾರೆ. ಸ್ವಲ್ಪ ಹಾಲು ಮತ್ತು ಹಿಟ್ಟು ಸಿಂಪಡಿಸಿ ಮತ್ತೆ ಉಜ್ಜಲು ಪ್ರಾರಂಭಿಸಿ. ಹೀಗೆ ಮಾಡುವುದರಿಂದ ನಿಧಾನವಾಗಿ ಪ್ರತಿ ರವಾಕಣವು ಗೋಧಿ ಹಿಟ್ಟಿನಿಂದ ಲೇಪಿಸಿಕೊಂಡು ಸಣ್ಣ ಸಣ್ಣ ಮುತ್ತುಗಳಂತೆ ಕಾಣುವ ಬಟವಿಗಳು ತಯಾರಾಗುತ್ತವೆ. ಬಟವಿ ರೂಪುಗೊಳ್ಳುವವರೆಗೆ ಈ ಪ್ರಕ್ರಿಯೆಯನ್ನು 4-5 ಬಾರಿ ಮುಂದುವರಿಸಬೇಕು. ಬೇಕಿದ್ದರೆ ನೀವು ಈ ಬಟವಿಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅವುಗಳನ್ನು 1 ವರ್ಷದವರೆಗೆ ಸಂಗ್ರಹಿಸಿ ಇಡಬಹುದು. ಇಲ್ಲಿ ನೋಡಿ, ಈಗ ಬಟವಿಗಳು ಎಷ್ಟು ಚೆನ್ನಾಗಿ ಸಿದ್ಧವಾಗಿವೆ. ಬಟವಿಯನ್ನು ಸ್ವಲ್ಪ ಸಮಯದವರೆಗೆ ಸೆಟ್ ಆಗಲು ಬಿಡೋಣ. ಬಟವಿ ಪಾಯಸ ಮಾಡಲು 1 ದಪ್ಪ ಬಾಣಲೆಯಲ್ಲಿ 3 ಟೀ ಚಮಚ ತುಪ್ಪವನ್ನು ಬಿಸಿ ಮಾಡಿ. ಇದಕ್ಕೆ ಗೋಡಂಬಿ ಮತ್ತು ಒಣದ್ರಾಕ್ಷಿ ಸೇರಿಸಿ ಅವುಗಳನ್ನು ಫ್ರೈ ಮಾಡಿಟ್ಟುಕೊಳ್ಳಿ. ಉಳಿದ ತುಪ್ಪಕ್ಕೆ 1/2 ಕಪ್ ಬಟವಿ ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿಯಲು ಪ್ರಾರಂಭಿಸಿ. ನೋಡಿ, ಬಟವಿಗಳು ಈಗ ಹೊಂಬಣ್ಣಕ್ಕೆ ತಿರುಗಿವೆ ಮತ್ತು ಗಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ. ಈಗ ನಿಧಾನವಾಗಿ 1/2 ಲೀಟರ್ ಹಾಲು ಸೇರಿಸಿ ಬೆರೆಸಿ. ನಾನು ಇಲ್ಲಿ ಮೊದಲೇ ಕಾಯಿಸಿಟ್ಟ ಹಾಲನ್ನು ಬಳಸಿದ್ದೇನೆ. ಬಟವಿ ಮೃದುವಾಗುವವರೆಗೆ 5 ನಿಮಿಷ ಕುದಿಸಿ. ಅದಕ್ಕೆ 1/2 ಕಪ್ ಸಕ್ಕರೆ ಸೇರಿಸಿ ಚೆನ್ನಾಗಿ ಬೆರೆಸಿ 3-4 ನಿಮಿಷಗಳವರೆಗೆ ಕುದಿಸಬೇಕು. ಈಗ ಇದಕ್ಕೆ 1/2 ಟೀ ಚಮಚ ಪುಡಿ ಮಾಡಿದ ಏಲಕ್ಕಿ ಸೇರಿಸಿ ಮತ್ತು ಸ್ವಲ್ಪ ಕೇಸರಿ ಎಲೆಗಳನ್ನು ಸೇರಿಸಿ. ಕೊನೆಗೆ ಕರೆದಿಟ್ಟ ಗೋಡಂಬಿ ಮತ್ತು ಒಣದ್ರಾಕ್ಷಿ ಸೇರಿಸಿ ಕೈ ಆಡಿಸಿ. ರುಚಿಕರವಾದ ಮತ್ತು ಅಪರೂಪದ ಬಟವಿ ಪಾಯಸ ಈಗ ಸವಿಯಲು ಸಿದ್ಧವಾಗಿದೆ. ಈಗ ಸ್ವಾದಿಷ್ಟ ಬಟವಿ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.